ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ನಾನು ಮತ್ತೊಂದು ಹುದ್ದೆಯ ವಿಷಯವಾಗಿ ಬಂದಿನಿ. ಹುದ್ದೆ ಬಂದು ಟ್ರೈನಿ ಆಫೀಸರ್ಸ್ಗೆ ನೇಮಕಾತಿಯನ್ನು ಮಾಡ್ತಾ ಇರುವಂಥದ್ದು, ಲೈಬ್ರರಿ ವಿಷಯದಲ್ಲಿ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಇದ್ರ ಬಗ್ಗೆ ನಾನು ಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಇದ್ರ ಬಗ್ಗೆ ನಾನು ಏನು ಹೇಳೋದಕ್ಕಾಗಿಲ್ಲ. ಖಂಡಿತವಾಗ್ಲೂ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ. ಬೆಂಗಳೂರಿನಲ್ಲಿ ಇದು ನೇಮಕಾತಿಯನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಭಾರತ್ BEL, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ನೋಡಿ, ಈಗಲೇ ಹೇಳ್ತಾ ಇದ್ದೀನಿ, ಇದು ಟೆಂಪ್ರವರಿ ಬೇಸಿಸ್ ಮೇಲೆ ತಗೊಳ್ತಾ ಇರೋಂಥದ್ದು, ಬಟ್ ಲಾಂಗ್ ಟರ್ಮ್ ಇರುತ್ತೆ. 3 ವರ್ಷಗಳ ಕಾಲಕ್ಕೆ ಲಾಂಗ್ ಟರ್ಮ್ ಬೇಸಿಸ್ ಮೇಲೆ ತಗೊಳ್ತಾ ಇರೋಂಥದ್ದು. ತುಂಬ ಒಳ್ಳೆ ಕಲಿಕೆ ಅನುಭವ ಇರುತ್ತೆ. ಇಲ್ಲಿಂದ ನಿಮಗೆ ಏನಾದರೂ ಸರ್ಟಿಫಿಕೇಟ್ಸ್ ಬಂತು ಅಂತಂದರೆ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಅದಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಭಾಳ ಮುಖ್ಯವಾಗಿ ನೀವು ನೋಡಬೇಕಾಗಿರುವಂಥದ್ದು. ಸೊ ಬೆಂಗಳೂರಿನಲ್ಲಿ ಇದು ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಪೋಸ್ಟ್ಗೆ ಬಂತು ಅಂತಂದರೆ, ಟ್ರೈನಿ ಆಫೀಸರ್ 1 ಅಂತ ಹೇಳಿ ಟ್ರೈನಿ ಆಫೀಸರ್ ಪೋಸ್ಟ್ಗೆ ಲೈಬ್ರರಿಗೆ ತಗೊಳ್ತಾ ಇರೋಂಥದ್ದು. 2 ವರ್ಷ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಯಾರು ಮಾಡಿದ್ದೀರಾ, ಲೈಬ್ರರಿ ಸೈನ್ಸಲ್ಲಿ ಅಪ್ಲೈ ಮಾಡ್ಕೊಬೋದು, ಅಥವಾ ಲೈಬ್ರರಿ ಸೈನ್ಸಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸಲ್ಲಿ ಯಾರು ಮಾಡಿದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಕೊಬೋದಾಗಿದೆ. ನೋಡಿ, 55% ಅಗ್ರಿಗೇಟ್ ಮಾರ್ಕ್ಸನ್ನು ಕೇಳಿದ್ದಾರೆ. ಅಗ್ರಿಗೇಟ್ ಎಲ್ಲ ಸಮಿಸ್ಟ್ನ ಅಗ್ರಿಗೇಟ್ನ ತೆಗೆದರೆ 55% ಮಾರ್ಕ್ಸ್ ಇರಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಮಿನಿಮಮ್ 1 ವರ್ಷ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಕೇಳಿರುವಂಥದ್ದು. ವಯೋಮಿತಿಗೆ ಬಂತು ಅಂತಂದರೆ ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 28 ವರ್ಷ ಅಂತ ಕೊಡ್ತಾ ಇದ್ದಾರೆ. ಇದು ಅನ್ರಿಸರ್ವ್ಡ್ಗೆ ಕೊಡ್ತಾ ಇರುವಂಥದ್ದು ಒಂದು ಹುದ್ದೆ ಇರುವಂಥದ್ದು. ಯಾರು ಬೇಕಾದರೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬೋದಾಗಿದೆ. ನೋಡಿ, ಇಲ್ಲಿ ಫಸ್ಟ್ ಇಯರ್ಗೆ ಮೊದಲನೇ ವರ್ಷಕ್ಕೆ ನಿಮಗೆ 30,000 ರೂಪಾಯಿ ಕೊಡ್ತಾರೆ, 2ನೇ ವರ್ಷಕ್ಕೆ 35,000, 3ನೇ ವರ್ಷಕ್ಕೆ 40,000. ಈ ರೀತಿಯಾಗಿ ನಿಮಗೆ ವರ್ಷ ವರ್ಷಕ್ಕೂ ಕೂಡ ವೇತನ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ನೀವು ನೋಡ್ಬೋದಾಗಿದೆ. ಮತ್ತು ಮುಂದಿನದಾಗಿ ಟ್ರೈನಿ ಆಫೀಸರ್ಸ್ಗೆ ನೋಡಿ ಯಾವ ರೀತಿಯಾಗಿ ಟರ್ಮ್ಸ್ ಎಂಗೇಜ್ಮೆಂಟ್ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಏನಂತ ಕೊಡ್ತಾ ಇದ್ದಾರೆ, ದ ಟ್ರೈನಿ ಆಫೀಸರ್ಸ್ ವಿಲ್ ಬಿ ಎಂಗೇಜ್ ಇನಿಷಿಯಲಿ ಫಾರ್ 2 ಇಯರ್ಸ್, 2 ವರ್ಷಗಳ ಕಾಲಕ್ಕೆ ತಗೊಳ್ತಾರೆ. ನೆಕ್ಸ್ಟ್ ಇನ್ನೂ 1 ವರ್ಷಕ್ಕೆ ಅವರು ಎಕ್ಸ್ಟೆಂಡ್ ಮಾಡುವಂಥದ್ದು ಕೂಡ ಅಲ್ಲಿ ಕೊಡ್ತಾ ಇದ್ದಾರೆ. ನಾನು ಆಗಲೇ ವೇತನವನ್ನು ಕೂಡ ನಿಮ್ಗೆ ಹೇಳಿದ್ದೀನಿ, ಮೊದಲನೇ ವರ್ಷ 30,000 ಇರುತ್ತೆ, 2ನೇ ವರ್ಷ 35,000 ಇರುತ್ತೆ, 3ನೇ ವರ್ಷಕ್ಕೆ 40,000 ರೂಪಾಯಿನ ಇಲ್ಲಿ ಕೊಡ್ತಾ ಇರುವಂಥದ್ದು. ಜೊತೆಗೆ ನೋಡಿ, ಇಲ್ಲಿ ಇನ್ ಅಡಿಷನ್ ಟು ದ ರೆನೋಮರೇಷನ್ ಇಂಡಿಕೇಟೆಡ್ ಅಬೌ, ಕನ್ಸಾಲಿಡೇಟ್ ಅಮೌಂಟ್ ಆಫ್ 12,000 ಪರ್ ಇಯರ್ ಪೇ ಟುವರ್ಡ್ಸ್ ಎಕ್ಸ್ಪೆನ್ಸಸ್ ಲೈಕ್ ಮೆಡಿಕಲ್ ಇನ್ಶೂರೆನ್ಸ್ ಇರಿತಾಗಿ ನಿಮಗೆ ಎಕ್ಸ್ಟ್ರಾ 12,000 ರೂಪಾಯಿ ಕೂಡ ಕೊಡ್ತಾರೆ ವಾರ್ಷಿಕವಾಗಿ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ನೀವು ನೋಡ್ಬೋದಾಗಿದೆ. ಮತ್ತು ನೋಡಿ, ಏಜ್ ಲಿಮಿಟ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ದ ಮ್ಯಾಕ್ಸಿಮಮ್ ಅಪ್ಪರ್ ಏಜ್ ಆಫ್ ದ ಕ್ಯಾಂಡಿಡೇಟ್ ಶುಡ್ ನಾಟ್ ಬಿ ಮೋರ್ ದನ್ 28 ಇಯರ್ಸ್ ಅಂತ ಕೂಡ ಇಲ್ಲಿ ಕೊಡ್ತಾ ಇರೋಂಥದ್ದು. SLC ಮಾರ್ಕ್ಸ್ ಕಾರ್ಡನ್ನು ನೀವು ಕೂಡ ಕೊಡಬೇಕಾಗುತ್ತೆ ಪ್ರೂಫ್ ಆಫ್ ಏಜ್ಗೆ ಅನ್ನೋದು ಕೂಡ ಇಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ನೀವು ನೋಡ್ಬೋದಾಗಿದೆ. ಮತ್ತು ನಿಮಗೆ ಇನ್ನೇ ಒಂದು ಕನ್ಫ್ಯೂಷನ್ ಇರುತ್ತೆ, ಇವಾಗ OBC SC ST ಕ್ಯಾಂಡಿಡೇಟ್ಸು ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರು ಅಪ್ಲೈ ಮಾಡ್ಬೋದಾ, ಇದಕ್ಕೆ ಫೀ ಕನ್ಸೆಷನ್ ಯಾವ ರೀತಿಯಾಗಿರುತ್ತೆ, ನಮಗೆ ರಿಸರ್ವೇಷನ್ ಇಲ್ವಾ ಅನ್ನೋದು ಕೂಡ ಇಲ್ಲಿ ಕೇಳ್ತಾ ಇರೋಂಥದ್ದು. ಖಂಡಿತವಾಗ್ಲೂ ನೋಡಿ, ಈ ರೀತಿಯಾಗಿ ಇಲ್ಲಿ ಕೊಡ್ತಾ ಇರೋಂಥದ್ದು. ದ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು OBC SC ST EWS ಕ್ಯಾಟಗರಿ ಶುಡ್ ಮೀಟ್ ದ ಎಲಿಜಿಬಿಲಿಟಿ ನಾಮ್ಸ್ ಆಫ್ ಅನ್ರಿಸರ್ವ್ಡ್ ಕ್ಯಾಟಗರಿ ಫಾರ್ ದ ಕನ್ಸಿಡರೇಷನ್ ಅಗೇನ್ಸ್ ಅನ್ರಿಸರ್ವ್ಡ್ ವೇಕೆನ್ಸಿ. ಇನ್ ಅದರ್ ವರ್ಡ್ಸ್, OBC SC ST ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಫಾರ್ ದ ಅನ್ರಿಸರ್ವ್ಡ್ ಪೋಸ್ಟ್ ಶೆಲ್ ಬಿ ಕನ್ಸಿಡರ್ ಅಂಡರ್ ಜನರಲ್ ಸ್ಟ್ಯಾಂಡರ್ಡ್ ಅಂತ ಕೂಡ ಇಲ್ಲಿ ಕೊಡ್ತಾ ಇದೆ. ಅಂದರೆ OBC ಅವರು SC ST ಅವರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಿದ್ರೆ ಅವ್ರಿಗೆ ಜನರಲ್ ಅಂತಲೇ ಹೇಳಿ ಇಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಆದರೆ ನೋಡಿ, ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಪೇಮೆಂಟ್ ಆಫ್ ಫೀ ಇರೋದಿಲ್ಲ. ನೀವು ಅಪ್ಲಿಕೇಶನನ್ನು ಕಳಿಸ್ಕೊಡ್ಬೇಕಾದ್ರೆ ಖಂಡಿತವಾಗ್ಲೂ ನೀವು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ನಿಮಗೆ ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಯಾರಿಗೆ SC ST ಕ್ಯಾಂಡಿಡೇಟ್ಸ್ಗೆ, SC ST ಕ್ಯಾಂಡಿಡೇಟ್ಸು ಮತ್ತು ಫಿಸಿಕಲಿ ಚಾಲೆಂಜ್ ಅವರಿಗೆ ಯಾವುದೇ ರೀತಿಯಾದಂಥ ಫೀಸು ಇರೋದಿಲ್ಲ ಅನ್ನೋದು ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಆದರೆ ನಿಮಗೆ ಜನರಲ್ ಅಡಿಯಲ್ಲಿ ಇಲ್ಲಿ ನೇಮಕವನ್ನು ಮಾಡ್ಕೊತಾ ಇರುವಂಥದ್ದು. ಸೊ ನಾನು ಆಗಲೇ ಹೇಳ್ದಂಗೆ 1 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಕೇಳ್ತಾ ಇರುವಂಥದ್ದು. 1 ವರ್ಷ ಎಕ್ಸ್ಪೀರಿಯನ್ಸ್ ಇರಲೇಬೇಕು. ನೋಡಿ, ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಆಗಿರುತ್ತೆ ಅಂದರೆ, ಮೋಡ್ ಆಫ್ ಸೆಲೆಕ್ಷನ್ನು ನೋಡಿ, ಇಲ್ಲಿ ರಿಟರ್ನ್ ಟೆಸ್ಟ್ ಫಾರ್ 85 ಮಾರ್ಕ್ಸ್ ಇರುತ್ತೆ. ಖಂಡಿತವಾಗ್ಲೂ 85 ಮಾರ್ಕ್ಸ್ ರಿಟರ್ನ್ ಟೆಸ್ಟ್ ಇರುತ್ತೆ. ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಹೂ ಕ್ಲಿಯರ್ ದ ರಿಟರ್ನ್ ಟೆಸ್ಟ್ ವಿಲ್ ಬಿ ಶಾರ್ಟ್ ಲಿಸ್ಟ್ ಫಾರ್ ದ ಇಂಟರ್ವ್ಯೂ ಇನ್ ಆರ್ಡರ್ ದ ಮೆರಿಟ್ ಆಫ್ ಇನ್ ದ ರೇಷಿಯೋ ಆಫ್ 1:5. ಆಮೇಲಿಂದ ಇಂಟರ್ವ್ಯೂಗೆ ನಿಮಗೆ 1:5 ರೇಷಿಯೋದಲ್ಲಿ ಕರೆಯುವಂಥದ್ದು. ಖಂಡಿತವಾಗ್ಲೂ ಇಲ್ಲಿ ರಿಟರ್ನ್ ಟೆಸ್ಟ್ ಕೂಡ ಇರುತ್ತೆ ಅನ್ನೋದು ಕೂಡ ಭಾಳ ಮುಖ್ಯವಾಗಿ ನೋಡಬೇಕು. 85 ಅಂಕಗಳಿಗೆ ರಿಟರ್ನ್ ಟೆಸ್ಟ್ ಇರುತ್ತೆ, 15 ಅಂಕಗಳಿಗೆ ಖಂಡಿತವಾಗ್ಲೂ ನಿಮಗೆ ಇಂಟರ್ವ್ಯೂಗೆ ಕೊಡುವಂಥದ್ದು. ನೋಡಿ, ಪಾಸಿಂಗ್ ಮಾರ್ಕ್ಸ್ ಫಾರ್ ದ ರಿಟರ್ನ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಇಸ್ 35% ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ನಿಮಗೆ ರಿಟರ್ನ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡಿ ಆಮೇಲೆ ತೊಗೊಳೋದು, ಯಾಕಂದರೆ ತುಂಬ ಜನ ಅಪ್ಲೈ ಮಾಡುವಂಥದ್ದು ಸಾಧ್ಯತೆ ಇರುತ್ತೆ ಅಂತ ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ. ನೋಡಿ, ಇದು ಪೋಸ್ಟ್ ಮೂಲಕ ಕಳಿಸುವಂಥದ್ದು, ಪೋಸ್ಟ್ ಮೂಲಕ ಇದು ಕಳಿಸುವಂಥದ್ದು. ಏನೇನು ಡಾಕ್ಯುಮೆಂಟ್ಸ್ ಕಳಿಸ್ಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, SSLC SSC 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಕಳಿಸ್ಕೊಡ್ಬೇಕಾಗತ್ತೆ. ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟನ್ನು ಕೂಡ ಇಲ್ಲಿ ಕಳಿಸ್ಕೊಡ್ಬೇಕಾಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೂಡ ಕಳಿಸ್ಕೊಡ್ಬೇಕಾಗತ್ತೆ. ಮತ್ತು ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, 1 ವರ್ಷ ಎಕ್ಸ್ಪೀರಿಯನ್ಸ್ ಏನು ಕೇಳಿದರೆ ಆ ಒಂದು ಸರ್ಟಿಫಿಕೇಟ್ ಕೂಡ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಮತ್ತು ಕಾಪಿ ಆಫ್ SBI ಕಲೆಕ್ಟ್, ಅಂದರೆ ಪೇಮೆಂಟನ್ನು ಕೂಡ ಕಳಿಸ್ಕೊಡ್ಬೇಕಾಗುತ್ತೆ. ಬೇರೆಯವರು, ಜನರಲ್ ಅವರು ಯಾರು ಅಪ್ಲೈ ಮಾಡ್ತಾ ಇದ್ದೀರಾ, OBC ಅವರು ಯಾರು ಅಪ್ಲೈ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಅವರು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಪೇಮೆಂಟ್ ರೆಸಿಪ್ಟನ್ನು ಕೂಡ ಕಳಿಸ್ಕೊಡ್ಬೇಕಾಗುತ್ತೆ. ನೋಡಿ, ಆನ್ಲೈನ್ ಮೋಡ್ ಮೂಲಕ ನೀವು ಕಳಿಸುವಂಥದ್ದು. ಮತ್ತು ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡನ್ನು ಕೂಡ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ನೋಡಿ, ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 150 ರೂಪಾಯಿ ಇರುತ್ತಂತ ಪ್ಲಸ್ 18% ಅಂತ ಕೂಡ ಇಲ್ಲಿ ಕೊಡ್ತಾ ಇರೋಂಥದ್ದು. ಖಂಡಿತವಾಗ್ಲೂ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡುವಾಗ ಅದು ಎಷ್ಟು ಅಮೌಂಟ್ ಅಂತ ಕಂಪ್ಲೀಟ್
ನೋಡಿ, ಅಪ್ಲಿಕೇಶನ್ ಶುಡ್ ಎನ್ಕ್ಲೋಸರ್ ಶುಡ್ ರೀಚ್ ಮ್ಯಾನೇಜರ್. ನೋಡಿ, ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ. 27/2022 ಕೊನೆ ದಿನಾಂಕ ಆಗಿರುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ನೀವು ನೋಡಬೇಕಾಗಿರೋದು. ಕಾಂಟ್ಯಾಕ್ಟ್ ನಂಬರ್ನ ಕೂಡ ಇಲ್ಲಿ ಕೊಡ್ತಾ ಇರೋಂಥದ್ದು. ಬನ್ನಿ, ಪೇಮೆಂಟ್ ಎಲ್ಲಿ ಮಾಡೋದು ಅಂತ ಕೂಡ ನಾನು ನಿಮಗೆ ಒಂದ್ಸರಿ ತೋರಿಸ್ಕೊಟ್ಬಿಡ್ತೀನಿ. ನೋಡಿ, ಅದಕ್ಕಿಂತ ಮುಂಚೆ ಯಾವುದೇ ಅಂತ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ, ಆ ಒಂದು ಅಪ್ಲಿಕೇಶನ್ ಫಾರ್ಮೆಟಲ್ಲೇ ನೀವು ಕಳಿಸ್ಕೊಡ್ಬೇಕಾಗತ್ತೆ. ನೋಡಿ, ಅಪ್ಲಿಕೇಶನ್ ಫಾರ್ಮೆಟ್ ಈ ರೀತಿಯಾಗಿದೆ. ನೋಡಿ, ಅವ್ರದ್ದೇ ಆದಂಥ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ. ಈ ಒಂದು ಅಪ್ಲಿಕೇಶನ್ ಫಾರ್ಮೆಟಲ್ಲೇ ನೀವು ಪೋಸ್ಟನ್ನು ಮಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಎಲ್ಲಿ ಸಿಗುತ್ತೆ ಅಂತಂದರೆ, ನೋಡಿ ಇಲ್ಲಿ BL ಇಂಡಿಯಾ ಅಂತ ಹೇಳಿ ಸುಮ್ಮನೆ ಗೂಗಲ್ನಲ್ಲಿ ಟೈಪ್ ಮಾಡಿ ಅಲ್ಲಿ ಬಂದಾಗ ಕೇರ್ಸ್ ಪೇಜ್ ಇರುತ್ತೆ, ರಿಕ್ರೂಟ್ಮೆಂಟ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಇರುತ್ತೆ. ಖಂಡಿತವಾಗ್ಲೂ ಇದನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಬಂದಾಕ್ಷಣ ಇಲ್ಲಿ ನೋಡಿ, ರಿಕ್ರೂಟ್ಮೆಂಟ್ ಫಾರ್ ದ ಟ್ರೈನಿ ಆಫೀಸರ್ಸ್ ನಳಂದ BL ಅಕಾಡೆಮಿ ಆಫ್ ಎಕ್ಸಲೆನ್ಸ್ ಬೆಂಗಳೂರು ಅಂತ ಹೇಳಿ ಇಲ್ಲಿ ಇದೆ. ಇಲ್ಲಿ ನೋಡಿ, ಡೀಟೇಲ್ ಅಡ್ವರ್ಟೈಸ್ಮೆಂಟ್ಗೆ ಇದನ್ನ ಕ್ಲಿಕ್ ಮಾಡಬೇಕಾಗತ್ತೆ, ಅಪ್ಲಿಕೇಶನ್ಗೆ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ, ಆನ್ಲೈನ್ ಪೇಮೆಂಟ್ಗೆ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಮತ್ತು ನೋಡಿ, ಸರ್ಟಿಫಿಕೇಟ್ಸ್ ಫಾರ್ಮೆಟ್ಸ್ ಅನ್ನು ಕೊಟ್ಟಿದ್ದಾರೆ. OBC SC ST ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ, ಫಿಸಿಕಲ್ ಚಾಲೆಂಜ್ ಅವ್ರಿಗೆ ಸರ್ಟಿಫಿಕೇಟ್ ಫಾರ್ಮೆಟ್ಸ್ ಎಲ್ಲ ಇದೇ ರೀತಿಯಾಗಿರಬೇಕು. ಖಂಡಿತವಾಗ್ಲೂ ಒಂದು ಸರ್ಟಿಫಿಕೇಟ್ ಫಾರ್ಮೆಟ್ಸನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡ್ಬೋದಾಗಿದೆ. ಸೊ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗಾಗಿ, ಖಂಡಿತವಾಗ್ಲೂ ಆಸಕ್ತಿ ಇರೋರು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಬಾಯ್.